ಕರ್ನಾಟಕ ಟಿವಿಗೆ ಸ್ವಾಗತ ಯಾರಾದರೂ ನಾನು ಇಲ್ಲಿ ತನಕ ಸುಳ್ಳೇ ಹೇಳಿಲ್ಲ ಅಂತ ಹೇಳಿದರೆ ಅಥವಾ ನಾನು ಯಾವಾಗಲೂ ಸತ್ಯನೇ ಮಾತಾಡ್ತೀನಿ ಅಂತ ಹೇಳಿದರೆ ಅಂಥವರಿಗೆ ಹೌದೌದು ನೀನು ಸತ್ಯ ಹರಿಶ್ಚಂದ್ರನ ಮೊಮ್ಮಗ ನೋಡು ಅಂತ ಹೇಳ್ತಾರೆ ಯಾಕಂದರೆ ಹರಿಶ್ಚಂದ್ರ ತನ್ನ ಜೀವನದಲ್ಲಿ ಎಂದಿಗೂ ಸುಳ್ಳು ಹೇಳಿದವನೇ ಅಲ್ಲ ಆತ ಎಂಥ ಕಷ್ಟ ಬಂದರೂ ಸತ್ಯವಂತನಾಗಿದ್ದ ಆದರೆ ಅವನ ಸತ್ಯ ಹೇಳುವ ಉತ್ತಮ ಬುದ್ಧಿಯಿಂದಾಗಿಯೇ ಅವನ ಹೆಂಡತಿ ಮತ್ತು ಮಗನನ್ನು ಮಾರುವ ಪರಿಸ್ಥಿತಿ ಎದುರಾಗಿತ್ತು ಹಾಗಾದರೆ ಯಾಕೆ ಸತ್ಯ ಹರಿಶ್ಚಂದ್ರ ತನ್ನ ಹೆಂಡತಿ ಮಗನನ್ನು ಮಾರಿದ ಅಂಥದ್ದೇನಾಗಿತ್ತು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ರಘುಕುಲ ರಘುವಂಶಸ್ಥರಲ್ಲಿ ಮೊಟ್ಟ ಮೊದಲನೆಯದಾಗಿ ಬರುವವನು ಶ್ರೀರಾಮ ಶ್ರೀರಾಮ ತಾನು ಸತ್ಯವಂತನೆಂದು ಸಾಬೀತು ಮಾಡಲು ಸೀತೆಯನ್ನೇ ಕಾಡಿಗೆ ಕಳುಹಿಸಿದ ಇನ್ನು ಎರಡನೆಯದಾಗಿ ಸತ್ಯ ಹರಿಶ್ಚಂದ್ರ ಈತನು ಕೂಡ ತನ್ನ ಸತ್ಯವಂತಿಕೆಗೆ ಬದಲಾಗಿ ಪತ್ನಿ ಮತ್ತು ಮಗನನ್ನ ಮಾರುವ ಸ್ಥಿತಿ ತಂದುಕೊಂಡ ತ್ರೇತಾಯುಗದಲ್ಲಿದ್ದ ಸತ್ಯ ಹರಿಶ್ಚಂದ್ರ ಸಾಮಾನ್ಯ ಮನುಷ್ಯನೇನಾಗಿರಲಿಲ್ಲ ಈತ ರಾಜನಾಗಿದ್ದ ಈತನನ್ನ ರಾಜ ಹರಿಶ್ಚಂದ್ರ ಅಂತ ಕರೆಯುತ್ತಿದ್ದರು ಹರಿಶ್ಚಂದ್ರ ರಾಜನಾಗಿದ್ದಾಗ ಒಮ್ಮೆ ಕಾಡಿಗೆ ಬೇಟೆಗೆಂದು ಹೋದ ಅಲ್ಲಿ ಕಾರಣಾಂತರದಿಂದ ವಿಶ್ವಾಮಿತ್ರನ ತಪಸ್ಸು ಹರಿಶ್ಚಂದ್ರನಿಂದ ಹಾಳಾಯಿತು ಆದರೆ ವಿಶ್ವಾಮಿತ್ರರಿಗೆ ಇದು ಹರಿಶ್ಚಂದ್ರನ ತಪ್ಪಲ್ಲ ವಿಘ್ನರಾಜನ ತಪ್ಪೆಂದು ತಿಳಿದಿತ್ತು ಆದರೂ ತನ್ನ ತಪಸ್ಸು ಹಾಳಾಯಿತು ಇದಕ್ಕಾಗಿ ನೀನು ಬೆಲೆ ತೆರಬೇಕು ನಾನು ಕೇಳಿದ್ದನ್ನ ನೀನು ಕೊಡಬೇಕು ಎಂದು ಹರಿಶ್ಚಂದ್ರನಲ್ಲಿ ವಿಶ್ವಾಮಿತ್ರರು ಕೇಳುತ್ತಾರೆ ಅದಕ್ಕೆ ಒಪ್ಪಿದ ಹರಿಶ್ಚಂದ್ರ ತಾನು ಋಷಿಗಳಿಗಾಗಿ ಕೆಲ ಸಂಪತ್ತನ್ನ ನೀಡುತ್ತೇನೆಂದು ಹೇಳುತ್ತಾನೆ ಆದರೆ ಅದಕ್ಕೆ ಒಪ್ಪದ ಮುನಿಗಳು ನನಗೆ ನಿನ್ನ ಇಡೀ ಸಂಪತ್ತು ಬೇಕೆಂದು ಕೇಳುತ್ತಾರೆ ಇದಕ್ಕೆ ಒಪ್ಪಿದ ಹರಿಶ್ಚಂದ್ರ ತನ್ನ ದೇಹ ಮತ್ತು ಪತ್ನಿ ಮಗನನ್ನ ಬಿಟ್ಟು ತನ್ನಲ್ಲಿರುವ ಎಲ್ಲವನ್ನೂ ವಿಶ್ವಾಮಿತ್ರರಿಗೆ ಕೊಡುತ್ತಾನೆ ಇದಾದ ಬಳಿಕ ಬರಿಗೆಯಲ್ಲಿದ್ದ ಹರಿಶ್ಚಂದ್ರ ಪತ್ನಿ ಮಗನೊಡನೆ ಹೊರಟಾಗ ವಿಶ್ವಾಮಿತ್ರರು ಎದುರಾಗುತ್ತಾರೆ ಆಗಲೂ ವಿಶ್ವಾಮಿತ್ರರು ತನಗೆ ಇನ್ನೂ ಸಂಪತ್ತು ಬೇಕೆಂದು ಕೇಳುತ್ತಾರೆ ಆಗ ಹರಿಶ್ಚಂದ್ರನ ಬಳಿ ಏನೂ ಇರುವುದಿಲ್ಲ ತನಗೆ ಕೆಲ ಕಾಲ ಸಮಯ ಕೊಡಿ ಎಂದು ಕೇಳುತ್ತಾನೆ ಇದಾದ ಬಳಿಕ ರಾಜ ವಾರಣಾಸಿಗೆ ತೆರಳುತ್ತಾನೆ ಅಲ್ಲೂ ಕೂಡ ಬಂದ ವಿಶ್ವಾಮಿತ್ರರು ತನಗೆ ರಾಜಸೂಯ ಯಜ್ಞ ಮಾಡಲು ಹಣ ನೀಡುವುದು ಯಾವಾಗೆಂದು ಕೇಳುತ್ತಾರೆ ತನಗೆ ಸೂರ್ಯಾಸ್ತದ ಮುನ್ನ ಹಣ ಸಿಗದಿದ್ದಲ್ಲಿ ನಿನಗೆ ನಾನು ಶಾಪ ಹಾಕುತ್ತೇನೆ ಎನ್ನುತ್ತಾರೆ ಆಗ ಹರಿಶ್ಚಂದ್ರನ ಪತ್ನಿ ತನ್ನನ್ನು ಮಾರಿ ಶಾಪದಿಂದ ಮುಕ್ತಿ ಪಡೆಯಿರಿ ಎನ್ನುತ್ತಾಳೆ ಹರಿಶ್ಚಂದ್ರ ತನ್ನ ಪತ್ನಿ ಮತ್ತು ಮಗನನ್ನು ಓರ್ವ ಶ್ರೀಮಂತನಿಗೆ ಮನೆ ಕೆಲಸ ಮಾಡಿಕೊಂಡಿರಲು ಮಾರುತ್ತಾನೆ ಅದರಿಂದ ಬಂದ ಹಣವನ್ನು ವಿಶ್ವಾಮಿತ್ರರಿಗೆ ನೀಡುತ್ತಾನೆ ಆದರೂ ವಿಶ್ವಾಮಿತ್ರರಿಗೆ ಸಾಕಾಗುವುದಿಲ್ಲ ಮತ್ತೂ ಹಣ ಬೇಕು ಎನ್ನುತ್ತಾರೆ ಇದಕ್ಕೆ ಹರಿಶ್ಚಂದ್ರ ಏನು ಮಾಡುತ್ತಾನೆ ಹರಿಶ್ಚಂದ್ರ ತನ್ನ ಪತ್ನಿ ಮತ್ತು ಮಗನನ್ನ ಹಿಂದಿರುಗಿ ಪಡೆಯುತ್ತಾನ ಹರಿಶ್ಚಂದ್ರನಿಗೆ ರಾಜನ ಪಟ್ಟ ಮತ್ತೆ ಸಿಗುತ್ತಾ ಇಲ್ವಾ ಇದೆಲ್ಲದರ ಬಗ್ಗೆ ಮುಂದಿನ ಕಥೆಯಲ್ಲಿ ತಿಳಿಯೋಣ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ